शांति की ज्योति जगाओ। ಇಂದಿನ ದಿನ ಇಸು ದಿನ ಸರ್ಜಾಪುರ ಸೇವಾ ಕೇಂದ್ರದ 30 ವರ್ಷದ ವಾರ್ಷಿಕೋತ್ಸವ. 30 ವರ್ಷಗಳಲ್ಲಿ ಈ ಸಂಸ್ಥೆಯ ಶಾಖೆ ಎಷ್ಟೊಂದು ಏರಿಳಿತಗಳನ್ನು ನೋಡಿರುತ್ತೆ. ಇವತ್ತಿನ ದಿನ ನಾವೆಲ್ಲರೂ ವಾರ್ಷಿಕೋತ್ಸವದ ಸಮಾರಂಭದ ಆಚರಣೆಗೋಸ್ಕರ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎಂ ನಾರಾಯಣ ಸ್ವಾಮಿಯವರು ಅಧ್ಯಕ್ಷರು, ಮೊಗಳೂರು ಗ್ರಾಮ ಪಂಚಾಯತಿ. ತಾವು ನಮ್ಮ ಕರೆಗೆ ಓಗೊಟ್ಟು ಸ್ವಾಗತಿಸ್ತೇನೆ. ನಡೆಯಲ್ಲ, ತಮಗೆಲ್ಲರಿಗೂ ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ, ಸರ್ಜಾಪುರ ಗ್ರಾಮದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸ್ವಾಗತ, ಸ್ವಾಗತ. ಓಂ ಶಾಂತಿ. ಜನರ ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ಶಾಂತಿ ಮೂಡಿಸ್ಬೋದು, ಸಮಾಧಾನ ತರಬಹುದು, ಸಹಬಾಳಿಕೆ ಮಾಡಬಹುದು, ಆಮೇಲೆ ಹೆಚ್ಚಿನ ಸೇವೆ ಮಾಡಬಹುದು, ಕಾಂಟ್ರಿಬ್ಯೂಷನ್ಸ್ ಮಾಡಬಹುದು ಈ ಸೃಷ್ಟಿಗೆ. ಯಾಕಂದರೆ ಈಗ ನಾವು ಪ್ರಪಂಚದ ಕಡೆ ನೋಡಿದರೆ ಹೆಚ್ಚಿನ ದುಃಖ ಇದೆ, ನಮಗೆಲ್ಲ ಗೊತ್ತಾಗುತ್ತದೆ. ದುಃಖ ಹೆಚ್ಚಾಗ್ತಾ ಇದೆ, ಅನೇಕ ಥರದ ದುಃಖ. ಈ ದುಃಖದ ಸಮಯದಲ್ಲಿ ನಾವು ಜ್ಞಾನಗಳು ಹೇಳ್ತಾ ಇದನ್ನು ಅವ್ರಿಗೆ ಅರ್ಥ ಮಾಡಿಕೊಳ್ಳಂತ. ಯಾಕಂದರೆ ಯಾರಿಗಾದರೂ ನಷ್ಟವಾದಾಗ ಅವ್ರಿಗೆ ಊಟ ಕೊಡಬೇಕಾಗ್ತದೆ. ಊಟ ಕೊಡೋದಕ್ಕೆ ಬದಲಾಗಿ ನಾವು ಜ್ಞಾನ ಹೇಳಿದರೆ ಏನು ಅರ್ಥ ಇದೆ? ಅದರಿಂದ ದುಃಖದ ಸಮಯದಲ್ಲಿ ನಾವು ಏನು ಮಾಡ್ಬೋದು? ಈ ಪ್ರಪಂಚದಿಂದ ದುಃಖ ದೂರ ಮಾಡೋದಕ್ಕೆ ನಾವೇನು ಮಾಡ್ಬೋದು ಎಂತಕ್ಕಂಥ ಚಿಂತನೆ ನಾವು ನಿರಂತರ ಮಾಡ್ತಾ ಇದ್ದೀವಿ. ಸೊ ನಮ್ಮ ಅನುಕಂಪ ಮತ್ತು ಕರುಣ ಇದಕ್ಕೋಸ್ಕರ ಇದು ಬೇಕಾಗಿದೆ ಜನರಿಗೆ. ಜನರಿಗೆ ಊಟ ಎಲ್ಲ ಬೇಕಾಗಿರೋದು, ಮೊದಲೇನು ಬೇಕಾಗಿದೆ? ಅನುಕಂಪ ಬೇಕಾಗಿದೆ, ಕರುಣ ಬೇಕಾಗಿದೆ, ಸಹಯೋಗ ಬೇಕಾಗಿದೆ, ಸಾಂತ್ವನ ಬೇಕಾಗಿದೆ, ನೆಮ್ಮದಿ ಬೇಕಾಗಿದೆ, ಸಮಾಧಾನ ಬೇಕಾಗಿದೆ, ಸಹಯೋಗ ಬೇಕಾಗಿದೆ, ಪ್ರೀತಿ ಬೇಕಾಗಿದೆ, ಇದು ಬೇಕಾಗಿದೆ. ಅದಕ್ಕೋಸ್ಕರ ಒಂದು ಪ್ಯಾಕೇಜ್, ಆ ಪ್ಯಾಕೇಜ್ ಏನಂತ ಹೇಳಿದ್ರೆ ಸರ್ವವಿದ್ಯ ಪ್ರತಿಷ್ಠ ಅಂತ ಹೇಳ್ತೀವಿ ಉಪನಿಷತ್ತಲ್ಲಿ. ಸರ್ವವಿದ್ಯ ಪ್ರತಿಷ್ಠ, ಅದರಲ್ಲಿ ಎಲ್ಲ ಒಳ್ಳೆತನ ಅಡಗಿರ್ಬೋದು. ಗುಡ್ನೆಸ್, ಪ್ಯಾಕೇಜ್ ಆಫ್ ಗುಡ್ನೆಸ್, ಇದು ನಾವು ಕೊಡ್ಬೋದು. ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆತನ, ಒಳ್ಳೆತನ ಅಂದ್ರೆ ಏನು ಇದೆ? ಇದು ನಮ್ಮ ಪ್ರೀತಿ, ಆಮೇಲೆ ದಯ, ಕರುಣ, ಅನುಕಂಪ, ಇದೆಲ್ಲ ನಮ್ಮಲ್ಲಿ ಇದೆ. ಸೊ ಇದು ಹೇಗೆ ನಾವು ಕೊಡೋದಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಶಾಂತಿಯ ಶಕ್ತಿ ಇದೆ. ಆ ಶಾಂತಿಯ ಶಕ್ತಿಗೋಸ್ಕರ ನಾವೇನು ಮಾಡ್ತೀವಿ, ನಮ್ಮ ಎಲ್ಲ ಕೇಂದ್ರಗಳಲ್ಲಿನೂ, ಸೇವಾ ಕೇಂದ್ರಗಳಲ್ಲಿ ರಾಜಯೋಗ ಮೆಡಿಟೇಷನ್ ನಾವು ಕಲಿಸ್ತೀವಿ, ರಾಜಯೋಗ ಧ್ಯಾನ. ಈ ರಾಜಯೋಗ ಧ್ಯಾನದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಆಧ್ಯಾತ್ಮಿಕ ಶಕ್ತಿ ತುಂಬುತ್ತದೆ. ಯಾಕಂದ್ರೆ ಆಧ್ಯಾತ್ಮಿಕ ಶಕ್ತಿಯ ಸ್ತ್ರೋತ ಪರಮಾತ್ಮ. ಆ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮನಿಗೂ ನಮಗೂ ಡಿಸ್ಟೆನ್ಸೇ ಇಲ್ಲ. ಯಾಕಂದ್ರೆ ಪರಮಾತ್ಮ ನಮ್ಮವರು. ಯಾವ ರೀತಿಯಲ್ಲಿ ನಮ್ಮವರು? ಯಾವ ಸಮಯದಲ್ಲಿ ನಮಗೆ ಕಷ್ಟಕಾಲ ಬಂದಾಗ ನಾವು ಯಾರನ್ನ ನೆನಪು ಮಾಡ್ತೀವಿ? ದೇವರನ್ನ ನೆನಪು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆ ದೇವರು ನಮ್ಮ ಸ್ವಂತ ತಂದೆ ಆಗಿದ್ದಾರೆ, ಆ ಪರಮಾತ್ಮನು ನಮ್ಮ ಸ್ವಂತ ತಂದೆ ಆಗಿದ್ದಾರೆ. ಅದಕ್ಕೆ
ಇಲ್ಲಿವರೆಗೆ ನಮ್ದು ತುಂಬಾ ಡಿಸ್ಟೆನ್ಸ್ ಇತ್ತು, ದೂರ. ಓ ದೇವರೇ ಅಂತ ಹೇಳುವಾಗ ಎಂದ್ರೆ ಇದ್ದಾರೆ ಅವರು, ಯಾರು ಏನೋ ಎಂತ ಗೊತ್ತಾಗಲಿಲ್ಲ. ಈಗೇನಾಗಿದೆ, ನಮಗೆ ಅವರ ಅಡ್ರೆಸ್ ಸಿಕ್ಕಿದ್ರೆ, ಆಮೇಲೆ ಅವರು ಎಲ್ಲಿ ಇರ್ತಾರನ್ನು ಗೊತ್ತಿದೆ, ಅವ್ರಿಗೂ ನಮ್ಗೆ ಏನು ಸಂಬಂಧ ಅಂತ ಗೊತ್ತಿದೆ, ಆಮೇಲೆ ಅವರಿಗೆ ನಾವು ಹೆಂಗೆ ನೆನಪು ಮಾಡಬೇಕು ಅಂತ ಗೊತ್ತಿದೆ, ಆಮೇಲೆ ಅವರಿಂದ ಏನು ಪ್ರಾಪ್ತಿ ಆಗ್ತದೆ ಅದನ್ನು ನಮ್ಗೆ ಗೊತ್ತಿದೆ. ರಿಯಲ್ ಶಾಂತಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಸಕಾರಾತ್ಮಕವಾದ ಶ್ರೇಷ್ಠ ಸಂಸ್ಕಾರ ಸಂಕಲ್ಪಗಳು ಇರುವಾಗ ಅದರಲ್ಲಿ ಶಾಂತಿ ಇದೆ. ಆ ಶಾಂತಿ ತುಂಬಿರತಕ್ಕಂಥ ಸಂಕಲ್ಪಗಳನ್ನು ನಾವು ಹರಡಿಸುವಾಗ ದುಃಖಿತರಾಗಿರ್ತಕ್ಕಂಥ ಜನರಿಗೆ ಈ ಶಾಂತಿ ಸಮಾಧಾನ ನಾವು ಕೊಡುತ್ತ. ಇಷ್ಟು ನಿಷ್ಠೆ, ಇಷ್ಟು ಶುದ್ಧತೆ, ಓಂ ಶಾಂತಿಯ ಹೃದಯವನ್ನು ನಿಮ್ಮೆಲ್ಲರ ಹೃದಯದಲ್ಲಿ ಆ ಓಂ ಶಾಂತಿನ ಕಂಡಷ್ಟು ಪ್ರೀತಿಯಿಂದ ಸಂತೋಷ ಆಗ್ತಾ ಇದೆ ಅಂದ್ರೆ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಜೊತೆಲಿ ಇರುವಂತ ಕಲಿಸಿದವರು ಈ ಶಿಸ್ತು, ಈ ಪ್ರಾಮಾಣಿಕತೆ ಇದ್ರ ದಾರಿಯ ಹಾದಿಯಲ್ಲಿ ಇವತ್ತು ನಾನು ಕಂಡೆ ಅನ್ಸುತ್ತೆ. ನಮ್ಮ ಜೀವನದಲ್ಲಿ ಯಾವತ್ತು ಆಚೆ ಪ್ರಪಂಚನೇ ನೋಡ್ತಾ ಇದ್ವಿ, ಒಳಗಿನ ಪ್ರಪಂಚ ಏನಂತ ನಮ್ಗೆ ತಿಳಿದಿರ್ಲಿಲ್ಲ. ನೋವು ಪಟ್ಟಂತ ಜೀವನವಲ್ಲ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಆ ಪರಿಸ್ಥಿತಿಯಲ್ಲಿ. ಇವರ ಕುರಿತಾಗಿ ಏನೋ ಒಂದು ಕಡೆ ದೇವ್ರು ಕಾಣ್ತಾ ಇದ್ದೀವಿ ಅನ್ಸುತ್ತೆ, ಅಷ್ಟು ಫೀಲ್ ಆಗ್ತೇವೆ. ನಿಜವಾಗ್ಲು ನನ್ನನ್ನು ಕರೆಸಿ ತಮ್ಮೆಲ್ಲರಿಗೂ ಮಾತಾಡಲು ನಿಮಗೆ ಅವಕಾಶ ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಪಾದಗಳು ವಂದಿಸ್ತಾ ನನ್ನ ಮಾತಾಡೋಣ. ಬರೀ ಓದೋದೊಂದೇ ಅಲ್ಲ, ಓದೋದೊಂದು ಪಾರ್ಟ್ ಅಂಡ್ ಪಾರ್ಸನ್ ಅಷ್ಟೇ, ಅದೊಂದು ಭಾಗ. ಜೊತೆಗೆ ಅವರು ಹೇಗೆ ಜೀವನ ಮಾಡಬೇಕು, ಹೇಗಿರ್ಬೇಕು, ಧರ್ಮ ಅಂದ್ರೆ ಏನು, ಸೇವೆ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು, ಕರುಣೆ ಅಂದ್ರೆ ಏನು, ಮತ್ತೆ ಯಾವ ರೀತಿ ಅದು ಆ ಪೇಷನ್ಸ್ ತಾಳ್ಮೆಯನ್ನು ಇಟ್ಕೋಬೇಕು. ಯಾಕಂದ್ರೆ ಓಂ ಶಾಂತಿ ಅಂತಕ್ಕಂಥದ್ದು ತಾಳ್ಮೆಯ ಒಂದು ಪ್ರತೀಕ. ಓಂ ಶಾಂತಿ ಅಂತಂದ್ರೆ ತಾಳ್ಮೆ ಅಂತ, ತಾಳ್ಮೆಯನ್ನ ನಾವು ತಡ್ಕೊಂಡು ನಮ್ಮನ್ನ ನಾವು ತೊಡಸ್ಕೊಂಡು ಒಂದು ಒಳ್ಳೆ ಟ್ರ್ಯಾಕ್ ಹೋಗುವಂತ ಒಂದು ಮಾರ್ಗ. ಸೊ ಒಳ್ಳೆ ಸಂಘರ್ಷ ಅಂದ್ರೆ ಒಳ್ಳೇದಾಗೆ ಆಗತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಮ್ಮಲ್ಲಿ ಅಥವಾ ಎಲ್ಲೇ ಆಗಲಿ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡೋದ್ರಿಂದ ನಮಗೆ ನೆಮ್ಮದಿ, ಯಾವೇ ಆಗಲಿ ನೆಮ್ಮದಿ. ಎಲ್ಲವನ್ನೂ ದೋಚಿಕೊಂಡು ಎಷ್ಟು ಅಂತ ಮಾಡೋಕ್ಕಾಗುತ್ತೆ, ಎಷ್ಟು ಅಂತ ದೋಚ್ಕೊಳಕ್ಕಾಗುತ್ತೆ ಬೇರೆಯವ್ರನ್ನ. ಶುಡ್ ನಾಟ್ ಲೀವ್ ಅಟ್ ದಿ ಕಾಸ್ಟ್ ಆಫ್ ಅದರ್ಸ್, ವಿ ಶುಡ್ ಲೀವ್ ಅಟ್ ದಿ ಕಾಸ್ಟ್ ಆಫ್ ಅವರ್ಸ್ ಅಂತ ಇಂಗ್ಲೀಷ್ ಹೇಳ್ತಾರೆ. ನಮ್ಮನ್ನು ನರ್ಬೋದಿಲ್ಲ, ಇನ್ನೊಬ್ಬರಲ್ಲಿ ಇನ್ನೊಬ್ಬರನ್ನ ದೋಚ್ಕೊಂಡು ನಾವು ಸಂತೋಷ ಪಡಬಾರ್ದು. ಅದನ್ನ ವೆರಿ ಬ್ಯಾಡ್, ವೆರಿ ಬ್ಯಾಡ್. ಇನ್ನೊಬ್ಬರನ್ನ ದೋಚ್ಕೋಬಾರ್ದು, ಇರೋದ್ರೆ ನಮ್ಮದು ನಮ್ಮ ತೃಪ್ತಿ ಪಡಬೇಕು ಅಷ್ಟೇ. ಅದನ್ನೇ ಹೇಳಿದ್ದು, ಅದರಲ್ಲೂ ಸ್ವಲ್ಪ ಎಷ್ಟು ಭಾಗ ಸೊಸೈಟಿಗೆ ಸೇರ್ಬೇಕು ಸೇರ್ಬೇಕು, ಮಿಕ್ಕಿದ್ ನಾವು ಇಟ್ಕೊಳ್ಬೇಕು. ಹೀಗೆ ಒಂದು ಒಳ್ಳೆ ಧರ್ಮವನ್ನ ಸಮಾಜ ಮಟ್ಟಕ್ಕೆ ನಾವು ಬೆಳೆಸಿದ್ರೆ, ಸಮಾಜ ಮಟ್ಟಕ್ಕೆ ನಾವು ಮುಟ್ಟಿಸಿದ್ರೆ, ವಾಟ್ ಆರ್ ದ ವ್ಯಾಲ್ಯೂಸ್, ಏನು ಮೌಲ್ಯಗಳಿದೆ ಇವತ್ತು ಕಣ್ಮರೆ ಆಗ್ತಾ ಇದೆ, ಕಣ್ಮರೆ ಆಗಬಾರ್ದು. ಮಗುಗೆ ಬೇಕಾಗಿರೋದು ಫಸ್ಟ್ ಏನು ಬೇಕು ಮಗುಗೆ, ಒಂದು ಹೆಲ್ಪ್, ಸಹಾಯ, ಸರ್ವೀಸ್, ಸೇವೆ, ಒಂದು ಸ್ಯಾಕ್ರಿಫೈಸ್, ತ್ಯಾಗ ಎಲ್ಲಿದೆ ಅದು ಇಲ್ವೇ ಇರೋಲ್ಲ, ಅದನ್ನೇ ಹೇಳ್ತಾ ಇರೋದು. ಸೊ ಅದನ್ನ ಹುಡುಕಿ ಹುಡುಕಿವೆ ಅದನ್ನ ನಾವು ಬೆಳೆಸ್ಕೋಬೇಕು. ಬೆಳೆಸ್ಕೊಂಡಾಗ ನಾವು ಏನೇನು ಅಂದ್ಕೊಳ್ತೀವಿ ಎಲ್ಲ ಸಾಧನೆ ಮಾಡ್ತೀವಿ. ಸೊ ಅಂತ ಹೇಳ್ತಾ ಇನ್ನು ನಿಮ್ಗೆಲ್ಲ ಬಹುಶಃ ಈ ವ್ಯಾಲ್ಯೂಸ್ ಬಗ್ಗೆ ನನಗಿಂತ ಹೆಚ್ಚಾಗಿ ನೀವು ಇಂಥ ಕಾರ್ಯಕ್ರಮಗಳಲ್ಲಿ ಸೇರಿ ಸೇರಿ ನೀವು ತುಂಬ ಮಾತಾಡಿರ್ತೀರ. ನಿಮಗೆ ಹೆಚ್ಚೆಚ್ಚಾಗಿ ನನಗಿನ್ನ ಒಂದು 100 ರೂಪಾಯಿ ಜಾಸ್ತಿ ನಿಮಗೆ ಗೊತ್ತಿದೆ, ನಾನೇನು ಹೆಚ್ಚಾಗಿ ನಾನು ಎನ್ಫೋರ್ಸ್ ಮಾಡೋದಲ್ಲ. ಸೊ ಬಹುಶಃ ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ, ಏನೆಲ್ಲ ಇರಬೇಕು, ಹೇಗೆಲ್ಲ ಇರಬೇಕು ಅಂತ. ಸೊ ಆ ಪ್ರಪಂಚದಲ್ಲಿ ದಯ ಕರುಣೆ ಇವೆಲ್ಲ ಇದ್ಬಿಟ್ರೆ
ಯಾವುದೇ ಒಂದು ಸಣ್ಣ ಜಗಳ ಕ್ರೋಧ ಇನ್ನೊಂದು ಮತ್ತೊಂದು ಬರೋದಿಲ್ಲ. ಎಲ್ಲೇ ಯಾವ ದೇಶ ದೇಶಕ್ಕೂ ಯುದ್ಧಗಳೇ ಬರಲ್ಲ. ಸೊ ಅಂತ ಒಂದು ಶಾಂತಿ ಪ್ರಪಂಚ ಎಲ್ಲ ನೆಲೆಸಲಿ ಅಂತ ಐ ಪ್ರೇ ಗಾಡ್ ಆಲ್ಮೈಟಿ ಗಾಡ್. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಪ್ರಕಾಶವನ್ನು ನೀಡೋ ಹಂತ ಸೂರ್ಯ. ಆ ಸೂರ್ಯನ ಬೆಳಕು ವಿಶ್ವದಲ್ಲೇ ಅರಳುತ್ತೆ. ಅದರ ಮುಂದೆ ಇಂದು ಎಷ್ಟೇ ನಾವು ಸೈನ್ಸಿನ ಅನೇಕ ಸಾಧನೆಗಳಿಂದ ನಾವು ಕೆಲವು ಸ್ಥಾನದ ಕಡ್ಡತಲೆ ದೂರ ಮಾಡಬಹುದು, ಆದರೆ ವಿಶ್ವದ ಕಡ್ಡತಲೆ ದೂರ ಮಾಡೋಕ್ಕಾಗಲ್ಲ. ಅದೇ ರೀತಿ ಸರ್ವ ಮಾನವರ ದುಃಖ ಅಶಾಂತಿ ಶಕ್ತಿಹೀನ ಅಥವಾ ಇನ್ನೂ ಅನೇಕ ರೀತಿಯಲ್ಲಿ ನರಳೋ ಅಂತ ಯಾವ ರೀತಿ ವ್ಯಕ್ತಿಗಳ ಜೀವನದ ಒಂದು ಕೋರಿಕೆ ಅದನ್ನ ನೀಡೋ ಅಂತ ಮಾನವ ಮಾನವ ಇಲ್ಲ ಅಂದ್ರು ನಮ್ಮೆಲ್ಲರ ರಚಿತ ಆದಂಥ ವಿಶ್ವಪಿತ ವಿಶ್ವ ಕಲ್ಯಾಣಕಾರಿ ಆ ವಿಶ್ವ ಕಲ್ಯಾಣಕಾರಿ ಪಿತನಿಗೆ ವಿಶ್ವದಲ್ಲೇ ಕರುಣೆ ತೋರಿಸೋ ಅಂತ ಕರುಣ ಮಯ ಪರಮಾತ್ಮ ಅಥವಾ ಅವರೇ ನಮ್ಮೆಲ್ಲರ ಮೇಲೆ ದಯವನ್ನು ತೋರೋ ಅಂತವರು ಹೇಳ್ತಾರೆ. ಇಂದು ಧರ್ಮ ಎಂಬುದು ಅನೇಕ ಧರ್ಮ ಇರ್ಬೋದು, ಆದರೆ ಎಲ್ಲಿ ಧರ್ಮ ಅಂದ್ರೇ ದಯೆ, ದಯೆ ಇಲ್ಲದೆ ಧರ್ಮ ಏನು? ಆದ್ದರಿಂದ ಪ್ರಥಮವಾಗಿ ನಮ್ಮೆಲ್ಲರ ಮೇಲೆ ದಯವನ್ನು ತೋರೋ ಅಂತ ಒಬ್ಬ ನಿರಾಕಾರ ಪರಂಪಿತ ಪರಮಾತ್ಮ. ಆ ಪರಮಾತ್ಮನ ದಯೆಯಿಂದ ಇಂದು ನಾವು ಈ ಒಂದು ಹಾಲಲ್ಲಿ ನಾವೆಲ್ಲರೂ ಸೇರಿ ಕುಳಿತಿರೋ ಅಂಥದ್ದು ಚಿಹ್ನೆನೇ ಆಗಿದೆ. ಆತನ ದಯೆ ಇರೋದ್ರಿಂದ ನಾವೆಲ್ಲರೂ ಇಲ್ಲಿ ಸೇರಿ ಒಟ್ಟಲ್ಲಿ ಕುಳಿತಿದ್ದೇವೆ. ಆದರೆ ಮಾನವರ ದಯೆ ಪರಮಾತ್ಮನ ದಯೆಯಲ್ಲಿ ಕರುಣೆಯಲ್ಲಿ ಅನೇಕ ಅನೇಕ ಏನೋ ಅಜಗಜ ಅಗಲು ರಾತ್ರಿ ಇರಳು ವ್ಯತ್ಯಾಸವಿದೆ. ಯಾವ ರೀತಿ ಮಾನವರ ದಯೆಯಲ್ಲಿ ಕರುಣೆಯಲ್ಲಿ ಯಾರಿಗೆ ನನಗೆ ಹಸುವಾಗ್ತಿದೆ, ನನಗೆ ಈಗ ಊಟ ಬೇಕು ಅಂದರೆ ದಾರಿಗಳು ಸಾಕಷ್ಟು ಇದ್ದಾರೆ, ಅವರು ಊಟ ಕೊಟ್ಟುಬಿಡ್ಬೋದು. ಅಥವಾ ಇನ್ನು ಕೆಲವರು ಯಾವ ರೀತಿ ವಸ್ತ್ರ ಇಲ್ಲ ಅಥವಾ ಇರೋದಕ್ಕೆ ಒಂದು ನೆಲೆ ಇಲ್ಲ ಅಥವಾ ವಿದ್ಯೆ ಓದೋದಕ್ಕೆ ಆಸಕ್ತಿ ಇದೆ, ವಿದ್ಯೆ ಪಾಠ ಇಲ್ಲ, ಈ ರೀತಿ ಅನೇಕ ರೀತಿ ದಯೆಯಿಂದ ಮಾನವರು ಮಾನವರಿಗೆ ಯಾವ ರೀತಿ ಸಹಾಯ ಮಾಡಬಹುದು. ಆದರೆ ಪರಮಾತ್ಮನ ದಯೆಯಲ್ಲಿ ಬಹಳ ಯಾವ ರೀತಿ ಅಂತರ ಏನಪ್ಪ? ಪರಮಾತ್ಮನ ದಯೆ ನಮ್ಮ ಎಲ್ಲರ ಮೇಲೆ ಇದೇ ಇದೆ. ಯಾವ ರೀತಿ ನಾವು ಈ ದೇಹದಿಂದ ಭಿನ್ನ ಆದಂಥ ಒಂದು ಚೈತನ್ಯ ಆತ್ಮ, ಆದರೆ ಇಂದು ನಾವು ಆತ್ಮರು ಈ ದೇಹದಲ್ಲಿ ಇದ್ದು ಈ ದೇಹದ ಜೀವನದಲ್ಲಿ ಜೀವಿಸೋದಕ್ಕೆ ಕುಟುಂಬ ಪರಿವಾರದಲ್ಲಿ ಸಮಾಜದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಜೀವನ ಬೆಳೆಸೋದಕ್ಕೆ ಪರಮಾತ್ಮನಿಂದ ಇದೇ ನಾವು ಪ್ರಾರ್ಥನೆ ಮಾಡ್ತೇವೆ. ಹೇ ಭಗವಂತ ಪರಮಾತ್ಮ, ನನ್ನ ಜೀವನದಲ್ಲಿ ಶಾಂತಿಯನ್ನು ನೀಡುವಂತ ಆ ಒಂದು ಆಂತರಿಕ ಮಾನಸಿಕ ಶಾಂತಿ ಅದು ಇಂದು ಎಲ್ಲೂ ಅಂಗಡಿಗಳಲ್ಲಿ ಅಥವಾ ಬಜಾರಲ್ಲಿ ಸಿಗುವಂಥ ಆ ಮಾನಸಿಕ ಶಾಂತಿ ದೊರೆಯಲ್ಲ. ಆ ಮಾನಸಿಕ ಶಾಂತಿ ನೀಡುವಂಥವರು ಒಬ್ಬರೇ ಶಿವ ಪರಂಪಿತ ಪರಮಾತ್ಮನಾಗಿದ್ದಾನೆ. ಅದೇ ರೀತಿ ಮಾನಸಿಕ ಶಾಂತಿಯ ಜೊತೆ ಜೊತೆಯಲ್ಲಿ ನಮಗೆ ಯಾವ ರೀತಿ ಸುಖ, ಯಾವ ಸುಖ, ಯಾವ ರೀತಿ ಈ ಜೀವನದಲ್ಲಿ ಈ ಪ್ರಕೃತಿ ಈ ದೇಹ ಅಥವಾ ಈ ದೇಹದಲ್ಲೂ ನಮ್ಮ ಇಂದ್ರಿಯಗಳು ಯಾವುದೇ ಕೊಡುತ್ತೆ ಆದರೆ ಅದು ಸಹ ಸುಖ ಇಲ್ಲ,
ಆ ರೀತಿ ಈ ಒಂದು ದೇಹದ ಸುಖದ ಜೊತೆಯಲ್ಲಿ ನಮ್ಮ ಆತ್ಮೀಯತೆಯಲ್ಲಿ ಯಾವ ರೀತಿ ಸಮೃದ್ಧಿ ಆದಂತ ಯಾವುದು ಸುಖ ಇದೆಯೋ ಅದರ ಮುಂದೆ ಇನ್ನು ಯಾವುದು ಇಲ್ಲ ಅಂತ ಅದರ ಅನುಭವ ಹೇಳುತ್ತೇನೆ. ಅದರಿಂದ ಆ ಸುಖವನ್ನು ನೀಡೋ ಅಂಥವ್ರು ಯಾರು? ಪರಂಪಿತ ಪರಮಾತ್ಮನೇ. ಅದರಿಂದ ಇದು ಹೇಳಲಾಗಿದೆ, ಪರಮಾತ್ಮ ಕೇವಲ ಒಬ್ಬರಿಗಲ್ಲ ಅಥವಾ ನೂರಾರು ಜನರಲ್ಲ, ಲಕ್ಷಾಂತರ ಜನ ಅಲ್ಲ, ಇಡೀ ವಿಶ್ವದಲ್ಲಿ ಇರೋ ಅಂತ ಯಾ ಎಷ್ಟೇ ಕೋಟಿ ಮಾನವರ ಜೀವನ ಅಥವಾ ಮಾನವರ ಆತ್ಮರಿದ್ದರೂ ಅವರ ಜೊತೆ ಜೊತೆಯಲ್ಲಿ ಯಾವ ಪಕ್ಷಿ ಪ್ರಾಣಿಗಳಿಗೂ ಸಹ ಆಶ್ರಯವನ್ನು ನೀಡೋ ಅಂತ ಪರಂಪಿತ ಪರಮಾತ್ಮ ಪ್ರತಿ ಒಬ್ಬರಿಗೂ ಸಹ ಶಾಂತಿ ಹೇಳಿ ಸುಖ ಆಶ್ರಯ ಕೊಡೋ ಅಂತ ಯಾವುದು ಈ ಒಂದು ದೇಹ ತೋರ್ದಂಥವರು ಪರಂಪಿತ ಪರಮಾತ್ಮ. ಆದರೆ ಇಂದು ಮಾನವರಲ್ಲಿ ದೇಹದಲ್ಲಿ ದೇಹನೂ ಇದೆ, ಆದರೆ ಎಲ್ಲಿ ದೇಹ ಇರುತ್ತೋ ಅಲ್ಲಿ ಸ್ವಾರ್ಥ ಇರಲ್ಲ. ಅಂದರೆ ಎಲ್ಲಿ ಸ್ವಾರ್ಥ ಇಲ್ವೋ ಅಲ್ಲೇ ನೀಡೋ ಅಂಥದ್ದು ಇಂದು ಮಾನವರಲ್ಲಿ ನೀಡುವಂಥದ್ದು 10% ಇದ್ರೆ ಸ್ವಾರ್ಥದಲ್ಲಿ ನಾವು ನೋಡ್ತೇವೆ ಎಷ್ಟಿದೆ ಅಂತ ಈಗೀಗಲೇ ಅನುಭವಿಗಳು ನಮ್ಮೆಲ್ಲರಿಗೂ ಸಹ ತಿಳಿಸಿದ್ರು ಅನ್ನಿ. ಅದರಿಂದ ಪರಮಾತ್ಮ ನಿಸ್ವಾರ್ಥದ ಯಾವ ರೀತಿ ಸೇವೆ ಮಾಡೋ ಅಂತ ಅದರಿಂದ ಹೇಳಿದ್ರೆ ವಿಶ್ವಕ್ಕೇನೆ ಒಂದು ಸರ್ವಂಟ್ ಅಥವಾ ಯಾವ ರೀತಿ ಸೇವಕನಾಗಿ ಸದಾ ನಿರಂತರ ಯಾವುದೇ ಸ್ವಾರ್ಥ ಇಟ್ಕೊಳ್ಳದೆ ಸೇವೆ ಮಾಡೋ ಅಂತ ಪರಮಪಿತ ಪರಮಾತ್ಮ. ಆ ಪರಮಾತ್ಮ ನಮಗೆ ಈ ಒಂದು ಜ್ಞಾನವನ್ನು ತಿಳಿಸ್ತಾ ಏ ನನ್ನ ಆತ್ಮೀಯ ಸಂತಾನರೇ, ನೀವು ಸಹ ನನ್ನಾಗೆ ತಾವು ಏನು ಮಾಡಿ ನಿಸ್ವಾರ್ಥ ಉಳಿದಂಥ ದಯೆ ಅಥವಾ ಕರುಣೆ, ಆ ಕರುಣೆಯಿಂದ ತಾವು ಸಹ ಸರ್ವ ಆತ್ಮರಿಗೆ ಸೇವೆ, ಜೀವನದಲ್ಲಿ ಅಂಥ ಒಳ್ಳೊಳ್ಳೆ ಕಾರ್ಯವನ್ನು ಒಂದಲ್ಲ ಹತ್ತಲ್ಲ ನೂರಾರು ಕಾರ್ಯಗಳನ್ನು ನಿಸ್ವಾರ್ಥ ರೂಪದಲ್ಲಿ ನಾವು ಸೇವೆ ಸಲ್ಲಿಸೋದಕ್ಕೆ ಬಹಳ ಸಹಜವಾಗಿ ಸರಳವಾಗಿ ಯಾವ ರೀತಿ ಆ ಕಾರ್ಯ ಅಸಂಭವ ಇಲ್ಲ ಸಂಭವ ಆಗುತ್ತೆ ಅಂತ ನನ್ನ ವಿಶ್ವಾಸದಿಂದ ತಮ್ಮ ಮುಂದೆ ನೀಡ್ತಾ ಇದ್ದೇನೆ. ಆ ರೀತಿ ನಾವೆಲ್ಲರೂ ಸಹ ಒಂದು ದಿನ ಮಾತ್ರ ಅಲ್ಲ, ಅದರಿಂದ ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಿತ್ಯ ಯಾವ ರೀತಿ ತಮ್ಮ ಜೀವನದಲ್ಲಿ 24 ಗಂಟೆಯಲ್ಲಿ 1 ಗಂಟೆ ಯಾವ ರೀತಿ ಇಂಥ ಕಾರ್ಯಗಳಿಗೆ ತಾವು ಇಂಥ ಒಂದು ಪರಮಾತ್ಮನ ಜೊತೆಯಲ್ಲಿ ಯಾವ ರೀತಿ ಬುದ್ಧಿ ಓಟವನ್ನು ಬೆಳೆಸ್ತಾ ಅವರಲ್ಲಿ ಇರುವಂಥ ಶಕ್ತಿಗಳನ್ನು ನಾವು ಪಡೀಬೇಕು. ಎಲ್ಲರಿಗೂ ಪರಮಾತ್ಮನ ಆಶೀರ್ವಾದದಿಂದ ಅಥವಾ ಪರಮಾತ್ಮನ ಕೃಪೆಯಿಂದ ನಮ್ಮ ಎಲ್ಲರ ಜೀವನ ಯಾವ ರೀತಿ ಸುಖ ಶಾಂತಿ ಆರೋಗ್ಯ ಸರ್ವಸ್ವ ಭಾಗ್ಯದಿಂದ ಎಲ್ಲರ ಜೀವನ ನಡೆಯಲಿ ಅಂತ ಈ ಕೆಲವು ಮಾತನ್ನು ಆಡ್ತಾ ನಾನು ಮುಕ್ತಾಯ ಮಾಡ್ತೇನೆ. ಓಂ ಶಾಂತಿ. ಓಂ ಓಂ ಅಂತ ಹೇಳಿದ್ರೆ ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿ, ಆತ್ಮದ ಸತೋ ಗುಣಗಳು ಯಾವುದೆಲ್ಲ ಸತ್ಯುಗಕ್ಕೆ ಬಹಳ ಅವಶ್ಯಕತೆಯಾಗಿದೆ ಅದನ್ನು ಇಲ್ಲಿ ನಾವು ಪ್ರತಿನಿತ್ಯ ಪ್ರತಿಯೊಬ್ಬ ಬ್ರಹ್ಮ ಕುಮಾರ ಕುಮಾರಿಯರು ಪರಮಾತ್ಮ ಶಿವನಿಂದ ಕಲಿತಾ ಇದ್ದೀವಿ. ಭವಿಷ್ಯದಲ್ಲಿ ಸ್ವರ್ಗದ ನಿರ್ಮಾಣ ಮಾಡುವ ಭಗವಂತ ನಮ್ಮನ್ನು ಈ ಕಾರ್ಯಕ್ಕಾಗಿ ನಿಮಿತ್ತ ಮಾಡಿದ್ದಾರೆ ಎನ್ನುವ ಕರ್ತವ್ಯವನ್ನು ಸ್ಮೃತಿಯಲ್ಲಿ ಇಟ್ಟು ಪ್ರತಿ ಕ್ಷಣ ಮನಸ್ಸಿನ ಮೂಲಕ ದಯೆ ಕರುಣೆಯ ದಾನವನ್ನು ನೀಡುತ್ತಾ ಹೋಗೋಣ. ಓಂ ಶಾಂತಿ. ಓಂ
ಹೇಳಲು ನಾನು ಅಪರಂಪಿತ ಪರಮಾತ್ಮ ಶಿವತನ್ಯಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ಸರ್ಜಾಪುರದಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಆಧಾರವಾಗಿರ್ತಕ್ಕಂತ ನಮ್ಮ ನಾರಾಯಣ ರೆಡ್ಡಿ ಅಣ್ಣನವರು ಹಾಗೂ ಅಮ್ಮ ಯಾಕೋರು ಇವಾಗಿಲ್ಲ, ಆದರೆ ಅವರ ಪರವಾಗಿ ಅವರ ಮಕ್ಕಳು ಯಾರಿದ್ದಾರೆ ವೆಂಕಟೇಶಣ್ಣ ಮತ್ತು ಅವರ ಸೊಸೆ ರತ್ನಕ್ಕ ಮತ್ತು ಅವರ ಪರಿವಾರಕ್ಕೆ ನಾನು ನನ್ನ ಪರವಾಗಿ ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹೀಗೆ ಅವರ ಸಹಯೋಗ ಸಹಕಾರ ಸದಾ ನಮಗಿರಲಿ, ನಡೀತಾ ಇರಲಿ. ಹಾಗೂ झूम रहा मेरा मन, मेरा मन झूम रहा, मेरा मन हो के मगन, झूम रहा मेरा मन हो के मगन, वाह मेरे भाग्य मुझे मिले भगवन, वाह मेरे भाग्य मुझे मिले भगवन, झूम रहा मेरा मन, मेरा मन झूम रहा, झूम रहा मेरा मन, मेरा मन.